ಯಲಬುರ್ಗ ಕ್ಷೇತ್ರದಿಂದ 12,230 ಮ್ಯಾಸಿವ್ ಕರೆಗಳು, ಫ್ಯಾಂಟಾಸ್ಟಿಕ್ ರೆಸ್ಪಾನ್ಸ್. 12,230 ಓಹ್ ಭಾಳ ಇಂಟ್ರೆಸ್ಟಿಂಗ್ ನೋಡಿ. 11,000 ಪುರುಷರು, 1,230 ಹೆಣ್ಮಕ್ಕಳು. ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಪರವಾಗಿ ದಾಖಲಾದಂಥ ಮತಗಳು 3,465. ಭಾರತೀಯ ಜನತಾ ಪಕ್ಷದ ಪರ 3,972 ಮತಗಳು. ಬಿಜೆಪಿ ಪರ 3,570 ಪುರುಷರು, 402 ಮಹಿಳಾ ಮತದಾರರು ಓಟ್ ಹಾಕಿದ್ದಾರೆ. ಜೆ ಡಿ ಎಸ್ ಪಕ್ಷದ ಪರ 1,008 ಮತಗಳು ಬಂದಿದ್ದಾವೆ. ಇಂಟ್ರೆಸ್ಟಿಂಗ್. 868 ಪುರುಷ ಮತಗಳು, 140 ಮಹಿಳಾ ಮತಗಳು. ಕಾಂಗ್ರೆಸ್ ಪಕ್ಷದ ಪರ 3,785. ಇಟ್ಸ್ ಎ ನೆಕ್ ಟು ನೆಕ್ ಫೈಟ್ ಬಿಟ್ವೀನ್ ಬಿಜೆಪಿ ಆ್ಯಂಡ್ ಕಾಂಗ್ರೆಸ್ ಅಂತ ಅನ್ನಿಸ್ತಾ ಇದೆ. ನೋಡೋಣ. 3,416 ಪುರುಷ ಮತಗಳು, 369 ಹೆಣ್ಮಕ್ಕಳ ಮತಗಳು ಇನ್ ಟೋಟಲ್ ಬಂದಿರೋದು. 33% ಸ್ಟ್ರೈಕ್ ರೇಟ್ ಬಿಜೆಪಿಯದ್ದು. 31% ಎಕ್ಸಾಕ್ಟ್ಲಿ ಹೇಳಿದ್ನಲ್ಲ ನಾನು, ಇಟ್ಸ್ ಎ ನೆಕ್ ಟು ನೆಕ್ ಕಾಂಪಿಟೇಷನ್ ಬಿಟ್ವೀನ್ ಬಿಜೆಪಿ ಆ್ಯಂಡ್ ಕಾಂಗ್ರೆಸ್. ಯಲಬುರ್ಗದಲ್ಲಿ ಜೆ ಡಿ ಎಸ್ಸು 8%ನಷ್ಟು ಮತಗಳನ್ನು ಪಡೆದುಕೊಂಡಿದೆ. ಪರವಾಗಿಲ್ಲ, ನಾಟ್ ಬ್ಯಾಡ್. ಎನ್ ಸಿ ಪಿ ಅಭ್ಯರ್ಥಿ, ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್, 28% ಮತಗಳನ್ನು ಪಡೆದುಕೊಂಡಿದ್ದಾರೆ. ಹರೀಶ್ ಅಂತ ಅವರ ಹೆಸರು. ವಾಹ್. ಕಾಂಗ್ರೆಸ್ ವಿರುದ್ಧ 187 ಮತಗಳ ಅಂತರದಿಂದ ಬಿಜೆಪಿ ಮುಂದೆ ಇದೆ. ಯಲಬುರ್ಗಾ ಚುನಾವಣಾ ಪೂರ್ವ ಸರ್ವೆಯಲ್ಲಿ ಇಟ್ ಈಸ್ ಅ ಟ್ರಯಾಂಗ್ಯುಲರ್ ಫೈಟ್, ಬಿಗ್ ಟ್ರಯಾಂಗ್ಯುಲರ್ ಫೈಟ್. ಎನ್ ಸಿ ಪಿ, ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಸಿಕ್ಕಾಪಟ್ಟೆ ಜಿದ್ದಾ ಜಿದ್ದಿ. ತ್ರಿಕೋನ ಸ್ಪರ್ಧೆ ನಡುವೆ ಭಾರತೀಯ ಜನತಾ ಪಕ್ಷಕ್ಕೆ ಅಲ್ಪ ಮಟ್ಟದ ಮುನ್ನಡೆ, ಬಹಳ ದೊಡ್ಡ ಮಟ್ಟದಿಲ್ಲ, ಅಲ್ಪ ಮಟ್ಟದ್ದು. ಸಚಿವ ಹಾಲಪ್ಪಾಚಾರ್ ಪರ ಯಲಬುರ್ಗ ಮತದಾರರು ಒಲವನ್ನು ತೋರಿಸಿದ್ದಾರೆ, ಖಂಡಿತವಾಗಲೂ ಕೂಡ. ಬಿಜೆಪಿ ಕಾಂಗ್ರೆಸ್ಗೆ ತೀವ್ರ ಪೈಪೋಟಿ ಕೊಟ್ಟಿದ್ದಾರೆ ಎನ್ ಸಿ ಪಿಯ ಹರೀಶ್. ಕ್ಷೇತ್ರದ ತುಂಬ ಎಲ್ಲ ಪಾದಯಾತ್ರೆಗಳನ್ನು ನಡೆಸುವ ಮೂಲಕ ಬಹಳ ಜನಪ್ರೀತಿ ಜನಪ್ರಿಯತೆ ಎರಡನ್ನೂ ಗಳಿಸಿದ್ದಾರೆ ಹರೀಶ್. ಯಲಬುರ್ಗಾ ಕ್ಷೇತ್ರದಲ್ಲಿ ಹರೀಶ್ ಅವರಿಂದ ಸಾವಿರಾರು ಮಂದಿಗೆ ಉದ್ಯೋಗ ಕೂಡ ಕೊಡಲಾಗಿದೆ. ಶರದ್ ಪವಾರ್ ಅವರ ಎನ್ ಸಿ ಪಿಗೆ ದೊಡ್ಡ ಬಲವನ್ನು ತಂದುಕೊಟ್ಟಿದ್ದಾರೆ ಹರೀಶ್ ಅಂತ ಹೇಳಲಾಗುತ್ತೆ. ಯಲಬುರ್ಗಾ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶ ನಿಮ್ಮ ಮುಂದೆ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಈಗ ಇಟ್ಸ್ ಎ ಟ್ರಯಾಂಗ್ಯುಲರ್ ಫೈಟ್, ಬಿಜೆಪಿ ಮುನ್ನಡೆಯನ್ನು ಪಡೆದುಕೊಂಡಿದೆ. ಬಟ್ ಬಹಳ ದೊಡ್ಡ ಮಟ್ಟದ ಮುನ್ನಡೆ ಅಲ್ಲ, ಇಟ್ಸ್ ಕ್ವೈಟ್ ಎ ಮೀಗರ್ ಲೀಡ್. ಬಿಜೆಪಿಯಿಂದ ಮತ್ತೆ ಕಣಕ್ಕಿಳಿಯಲಿದ್ದಾರೆ ಸಚಿವ ಹಾಲಪ್ಪ ಆಚಾರ್ ಅವರು. ಕಾಂಗ್ರೆಸ್ ಪಕ್ಷದಿಂದ ಬಸವರಾಜ ರಾಯರೆಡ್ಡಿ ಸತತವಾಗಿ ಗೆದ್ದು ಬಂದಿದ್ದರು, ಮಾಜಿ ಸಚಿವರು ಕೂಡ ಹೌದು, ಕ್ವೈಟ್ ಅ ನೈಸ್ ಮ್ಯಾನ್. ಅವರಿಗೆ ಪಕ್ಕ ಆಗಿದೆ ಟಿಕೆಟು. ಎನ್ ಸಿ ಪಿಯಿಂದ ಒಂದು ರೀತಿ ಯೂತ್ ಫೈರ್ ಬ್ರ್ಯಾಂಡ್ ಅಂತ ಕರೆಸಿಕೊಳ್ಳುವ ಹರೀಶ್ ಅವರ ಹೆಸರು ಕೇಳಿ ಬರ್ತಾ ಇದೆ ಮ್ಯಾಸಿವ್ಲಿ. 33% ಬಿಜೆಪಿ, 31% ಕಾಂಗ್ರೆಸ್, 8% ಜೆ ಡಿ ಎಸ್, ಎನ್ ಸಿ ಪಿ 28%.